ಕಾಲವನ್ನೇ ನಡುಗಿಸಿರೋ ಕೊರೋನಾ ಮಹಾಮಾರಿ ಈಗ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಇಂಥ ಸಮಯದಲ್ಲಿ ನಾವೆಲ್ಲರೂ ಜಾಗರೂಕತೆಯಿಂದ ಇರಬೇಕಾಗಿದೆ. ನಿರಂತರವಾಗಿ ಮೂಗು ಸೋರುವುದು, ತಲೆನೋವು ಕಾಣಿಸಿಕೊಳ್ಳುವುದು, ಕೆಮ್ಮು, ಜ್ವರ ಬರುವುದು, ಗಂಟಲು ನೋವು ಉಲ್ಬಣವಾಗುವುದು, ಉಸಿರಾಟದ ತೊಂದರೆ ಕಂಡುಬರುವುದು ಕೊರೋನಾ ರೋಗಲಕ್ಷಣ. ಕೊರೋನಾ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವುದರಿಂದ ಸೀನುವಿಕೆ ಮತ್ತು ಕೆಮ್ಮುವಾಗ ಕರವಸ್ತ್ರ ಬಳಸಿ ಅಥವಾ ಟಿಶ್ಯೂ ಪೇಪರ್ ಬಳಸಿ, ಜೊತೆಗೆ ದೈಹಿಕ ಸ್ಪರ್ಶ ಮತ್ತು ಹಸ್ತಲಾಘವ ಮಾಡದೇ ಇರುವುದು ಉತ್ತಮ. ಮುನ್ನೆಚ್ಚರಿಕೆಯಾಗಿ ಸೂಕ್ತ ಮಾಸ್ಕ್ಗಳನ್ನು ಧರಿಸುವುದು ಒಳಿತು. ನಮಸ್ಕಾರ, ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ನಿಡ್ಗುಂದು. ಮುಖ್ಯಾಂಶಗಳು. ಗದಗ್ನಲ್ಲಿ ಲಾಕ್ಡೌನ್ ನಿಯಮ ಉಲ್ಲಂಘಿಸಿದ ಜನರು. ತರಕಾರಿ ತಿನಿಸಿ ಖರೀದಿಸಲು ಸಾಮಾಜಿಕ ಅಂತರ ಕಾಯದೆ, ಮುಗಿಬಿದ್ದ ಜನ. ರಂಜಾನ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ. ಗದಗ ಜಿಲ್ಲೆಯ ನರಸಾಪುರದಲ್ಲಿ ಟಿಕ್ಟಾಕ್ ಮಾಡಲು ಹೋಗಿ ಓರ್ವ ಯುವಕ ಬಲಿ. ಲಾಕ್ಡೌನ್ ನಡುವೆಯೂ ಉಡಿ ತುಂಬ ಉತ್ಸವ ಮಾಡಲು ಮುಂದಾದ ಭಕ್ತಾದಿಗಳು. ರೋಗ ಲಕ್ಷಣಗಳಿದ್ದಲ್ಲಿ ಆಪ್ತ ಮಿತ್ರ ಸಹಾಯವಾಣಿಗೆ ಕರೆ ಮಾಡಿ ಅಗತ್ಯ ಸಲಹೆ ಮಾರ್ಗದರ್ಶನ ಪಡೆಯಿರಿ. ಲಾಕ್ಡೌನ್ ನಿರ್ಬಂಧಗಳಿಂದ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದೆ. ರಾಜ್ಯದಲ್ಲಿ 7 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದೃಢ. ಸ್ವಸಹಾಯ ಗುಂಪುಗಳ ಸದಸ್ಯರು ಮಾಸ್ಕ್ ತಯಾರಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ವಾರ್ತೆಗಳ ವಿವರ. ಕೊರೋನಾ ವೈರಸ್ ತಡೆಗೆ 2ನೇ ಹಂತದ ಲಾಕ್ಡೌನ್ ನಿಯಮ ಇದ್ದರೂ ಗದಗ್ನಲ್ಲಿ ಜನರು ಲಾಕ್ಡೌನ್ ನಿಯಮವನ್ನು ಉಲ್ಲಂಘಿಸಿದ್ದಾರೆ. ಗ್ರೇನ್ ಮಾರುಕಟ್ಟೆ ಜನಜಂಗುಳಿಯಿಂದ ತುಂಬಿತ್ತು. ಹೂವು, ಹಣ್ಣು, ದಿನಸಿ ಖರೀದಿಸಲು ಬಂದಿರುವ ಜನರು ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಖರೀದಿಸುತ್ತಿರುವ ದೃಶ್ಯ ಗದಗದಲ್ಲೇ ಕಂಡುಬಂತು. ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಮನವಿ ಮಾಡಿದರೂ ಜನರು ಕ್ಯಾರೆ ಎನ್ನುತ್ತಿಲ್ಲ. ಹಾಂ.
ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಜನರು ಲಾಕ್ಡೌನ್ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ತರಕಾರಿ ದಿನಸಿ ಖರೀದಿಸಲು ಜನರು ಸಾಮಾಜಿಕ ಅಂತರ ಕಾಯದೆ ಮುಗಿಬಿದ್ದಿದ್ದಾರೆ. ಲಕ್ಷ್ಮೇಶ್ವರ ಪಟ್ಟಣದ ಮಾರುಕಟ್ಟೆಯಲ್ಲಿ ಈ ಘಟನೆ ನಡೆದಿದೆ. ಜಿಲ್ಲೆಯಲ್ಲಿ 4 ಕೊರೋನಾ ಪಾಸಿಟಿವ್ ಪ್ರಕರಣ ಕಂಡು ಬಂದಿದ್ದರೂ ಜನ ಬುದ್ಧಿ ಕಲಿಯುತ್ತಿಲ್ಲ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಗುಂಪು ಗುಂಪಾಗಿ ಅಗತ್ಯ ವಸ್ತುಗಳನ್ನು ಖರೀದಿಸಲು ಜನರು ಮುಗಿಬಿದ್ದಿದ್ದಾರೆ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯ ಮನವಿಗೆ ಕ್ಯಾರೆ ಎನ್ನದ ಜನರು. ಹೀಗೆ ಆದರೆ ಕೊರೋನಾ ವೈರಸ್ ತಡೆಯುವುದು ತುಂಬಾ ಕಷ್ಟ. ಗಜೇಂದ್ರಗಡದ ಪೊಲೀಸ್ ಠಾಣೆಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ನಡೆಸಲಾಯಿತು. ಮಂಗಳವಾರ ಗಜೇಂದ್ರಗಡ ಪೊಲೀಸ್ ಠಾಣೆಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನ ಗುರುಶಾಂತ್ ದಾಶಾಲ್ PSI ಗಜೇಂದ್ರಗಡ ಇವರ ನೇತೃತ್ವದಲ್ಲಿ ನಡೆಸಲಾಯಿತು. ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳ ಆದೇಶ ಪಾಲನೆ ಹಾಗೂ ಸೂಕ್ತ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಈಗ ಬಂದಿರುವ ಕೊರೋನಾ ವೈರಸ್ ಹೋಗಲಾಡಿಸಲು ಎಲ್ಲರೂ ಮನೆಯಲ್ಲಿಯೇ ಇದ್ದು ರಂಜಾನ್ ಹಬ್ಬದ ರೋಜಾ ಮತ್ತು ನಮಾಜ್ ಅನ್ನು ಮನೆಯಲ್ಲಿಯೇ ಮಾಡಿ. ಒಂದೆರಡು ಸಂದೇಶಗಳನ್ನು ಕೊಟ್ಟಿದ್ದಾರೆ, ಅದನ್ನು ಸಹ ನಿಮಗೆ ಫಾರ್ವರ್ಡ್ ಮಾಡಿದ್ದೇವೆ. ಮುಖ್ಯವಾಗಿ ನಿಮಗೆ ಏನು ಹೇಳಬೇಕು, ಯಾವುದೇ ಮಾಸ್ ಗ್ಯಾದರಿಂಗ್ ಆಗಲಿ ಯಾವುದೇ ಅಲ್ಲಿ ಪ್ರೇಯರ್ ಹಾಲ್ ಅಲ್ಲಿ ಓಪನ್ ಇರೋಂಗಿಲ್ಲ. ಒಂದೇದು ಎರಡನೇದು ಏನಾಗುತ್ತೆ, ಯಾವುದೇ ಥರಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ, ಕ್ಲಿಯರ್ ಇದೆ, ಅದನ್ನೆಲ್ಲ ಡೀಟೇಲಾಗಿ ಕೊಟ್ಟಿದ್ದೇವೆ. ಅದೇ ಥರ ಲಾಕ್ಡೌನ್ ಮುಗಿದ ತನಕ ಯಾವುದೇ ಏನು ಮೈಕ್ ಅನೌನ್ಸ್ಮೆಂಟ್ ಆಗಲಿ ಯಾವುದೇ ಇದು ಆಗಲಿ ಇರಲ್ಲ, ಟಿಲ್ ಮೇ 3 ತನಕ ಮಾಸ್ ಗ್ಯಾದರಿಂಗ್ ಯಾವುದೂ ಇರೋಂಗಿಲ್ಲ. ಇನ್ನು ಪ್ರೇಯರ್ ಗೇರಿದೆಲ್ಲ ಇದೆಲ್ಲ ಅದರಲ್ಲೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ, ಮನೆಯಲ್ಲೇ ಮಾಡಬೇಕು, ಇದು ಮಾಡಬೇಕು ಅಂತಿದೆ. ಮತ್ತು ಹೇಗೆ ನಿಮಗೆ ನೆಕ್ಸ್ಟ್ ಏನು ನಾವು ನೆಕ್ಸ್ಟ್ ಏನು ಈಗ ನಿಮ್ಮ ಇದರಲ್ಲಿ ನಿಮ್ಮ ಈಗ ವರ್ಕ್ ಬೋರ್ಡಿಂದ ಇರ್ಬೋದು ಅಥವಾ ಇಲಾಖೆಯಿಂದ ಇರ್ಬೋದು ಪ್ರತ್ಯೇಕ ಸರ್ಕ್ಯುಲರ್ನೂ ಸಹ ಬಂದಿರಬೇಕು ಅನಿಸುತ್ತೆ ನನಗೆ. ಸರ್ಕ್ಯುಲರ್ ಇರ್ಬೋದು, ಹೇಗೆ ಒಂದು ಸಂದೇಶಗಳು ಬರ್ಬೋದು ನಿಮಗೆಲ್ಲ ನಾವು ಕಳಿಸ್ತಾ ಇದ್ದೀವಿ ನಮ್ಮ ಶರಣಪ್ಪ ಮೂಲಕ. ಮೊನ್ನೆ ನಾನು ನಿಮ್ಮ ಶರೀಯತ್ ಇಮಾಮಿ ಶರೀಯತ್ ಮೂಲಕ ಏನಿದೆ ಅದನ್ನು ಕಳಿಸಿದ್ದೆ. ಅದರಲ್ಲಿ ಒಂದು ದೂರ ಏನಿದೆ, ಒಂದು ಅಧ್ಯಕ್ಷರ ಒಂದೆರಡು ವಿಡಿಯೋ ಇತ್ತು, ಪ್ಲಸ್ ಏನು ಮಾಡ್ತಾ ಇದ್ದಾರೆ ಒಂದು ಅದರ ಒಂದು ರಿಟರ್ನ್ ಇದನ್ನು ಇತ್ತು ಒಂದು ಲೆಟರ್ ಇತ್ತು, ಅದನ್ನು ಬಹುಶಃ ತಾವು ಅಬ್ಸರ್ವ್ ಮಾಡಿದ್ರೆ ಅಂತ ತಿಳ್ಕೊಳ್ತೀನಿ. ಮಾಡಿದ್ದೀರಾ ಸಾಮಾಜಿಕ ಅಂತರ ಕಾಯ್ದುಕೊಂಡು ಎಲ್ಲರೂ ಕಾನೂನು ಕ್ರಮಗಳಿಗೆ ಗೌರವ ಕೊಡಿ, ನಾವು ನಿಮ್ಮ ಜೊತೆಗೆ ಇರುತ್ತೇವೆ ಎಂದು ಗಜೇಂದ್ರಗಡದ PSI ಗುರುಶಾಂತ ದಶಾಳ್ ಹೇಳಿದರು. ಈ ಸಭೆಯಲ್ಲಿ ರಾಜು ಸಾಂಗ್ಲಿಕರ್, ಅಬ್ದುಲ್ ರಜಾ ಕಂದಗಲ್, ಹಸನ್ ತಟ್ಗಾರ್, ಮಾಸುಮಲಿ ಮದಗಾರ್, ಭೀಮಣ್ಣ ಇಂಗ್ಲೆ, ಕಳಕಪ್ಪ ಪೋತ, ರಫೀಕ್ ತೋರ್ಗಲ್, ದಾದುಸಾಬ್ ಹನಗಿ, ಸುರೇಶ್ ಮಂತ, ಜಗದೀಶ್ ಪೂಜಾರ್, ಬಾಬು ಸಾಹೇಬ್ ನದಾಫ್, ದಾದಾ ಕಲಂದರ್, ಆಶಾ ಖಾನ್, BH ಕಾತ್ರಾಳ್, ಶರಣಪ್ಪ ಭಜಂತ್ರಿ ಇನ್ನಿತರ ಉಪಸ್ಥಿತರಿದ್ದರು. ದೇಶದಲ್ಲಿ ಕೊರೋನಾ ವೈರಸ್ ಹೇಗೆ ತಡೆಯುವುದು ಅನ್ನೋ ಚಿಂತೆಯಲ್ಲಿದ್ದರೆ, ಆದರೆ ಇಲ್ಲಿ ಕೆಲ ಹುಡುಗರು ಟಿಕ್ಟಾಕ್ ಮಾಡೋದೇ ಚಿಂತೆ. ಆದರೆ ಗದಗ ಜಿಲ್ಲೆಯ ನರಸಾಪುರ ಗ್ರಾಮದಲ್ಲಿ ಟಿಕ್ಟಾಕ್ ಮಾಡಲು ಹೋಗಿ ಓರ್ವ ಯುವಕ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ನೇಣಿಗೆ ಕೊರಳೊಟ್ಟುವ ದೃಶ್ಯದ ಟಿಕ್ಟಾಕ್ ಮಾಡಲು ಹೋಗಿ ಯುವಕನೊಬ್ಬ ಜೀವ ಕಳೆದುಕೊಂಡ ಘಟನೆ ಸಮೀಪದ ನರಸಾಪುರದಲ್ಲಿ ಮಂಗಳವಾರ ಸಂಭವಿಸಿದೆ. ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿನ ಬೇಕರಿಯಲ್ಲಿ ಕೆಲಸ ಮಾಡುತ್ತಿದ್ದ ಆಕಾಶ್ ಜೀವ ಕಳೆದುಕೊಂಡ ಯುವಕ. ಮಂಗಳವಾರ ಬೆಳಿಗ್ಗೆ ಬೇಕರಿಯ ಕಿಟಕಿಯಲ್ಲಿ ಮೊಬೈಲ್ ಇಟ್ಟು ಟಿಕ್ಟಾಕ್ ಮಾಡುತ್ತಿದ್ದಾಗ ಆಕಸ್ಮಿಕವಾಗಿ ಆಯಾ ತಪ್ಪಿ ನೇಣಿಗೆ ಶರಣಾಗಿದ್ದಾನೆ. ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. We'll be right back.
ಲಾಕ್ಡೌನ್ ನಡುವೆಯೂ ಉಡಿ ತುಂಬುವ ಉತ್ಸವ ಮಾಡಲು ಭಕ್ತಾದಿಗಳು ಮುಂದಾಗಿದ್ದಾರೆ. ಗದಗ್ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಮೂಶಿಗೇರಿ ಗ್ರಾಮದಲ್ಲಿ ನಡೆದ ಘಟನೆ. ಲಾಕ್ಡೌನ್ ನಡುವೆಯೂ ಉಡಿ ತುಂಬುವ ಉತ್ಸವ ಮಾಡಲು ಭಕ್ತಾದಿಗಳು ಮುಂದಾಗಿದ್ದಾರೆ. ಗದಗ್ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಮೂಶಿಗೇರಿ ಗ್ರಾಮದಲ್ಲಿ ನಡೆದ ಘಟನೆ. ಪೊಲೀಸರು ಹೋಗಿ ಉತ್ಸವ ನಿಲ್ಲಿಸಿದ್ದಾರೆ. ಜನರ ಗುಂಪು ಚದರಿಸಲು ಪೊಲೀಸರು ಲಾಠಿ ಏಟು ನೀಡಿದರು. ಜಿಲ್ಲೆಯಲ್ಲಿ 4 ಕೊರೋನಾ ಪಾಸಿಟಿವ್ ಪ್ರಕರಣ ಇದ್ದರೂ ಜನರು ಕ್ಯಾರಿ ಎನ್ನುತ್ತಿಲ್ಲ. ಗ್ರಾಮ ಮಟ್ಟದ ಪಂಚಾಯಿತಿ ಅಧಿಕಾರಿಯ ನಿರ್ಲಕ್ಷ್ಯ ಆರೋಪವಾಗಿದೆ. ಈಗ ಎಸ್ಎನ್ ನ್ಯೂಸ್ನಲ್ಲಿ ಸಮಯದೊಂದು ವಿರಾಮ. ವೈರಸ್ ಹಬ್ಬೋದು ಹೇಗೆ, ಇನ್ನು ಈ ಕೊರೋನಾ ಹಬ್ಬೋದು ಹೇಗೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಕೊರೋನಾ ವೈರಸ್ ಒಬ್ಬ ಮನುಷ್ಯನಿಂದ ಮತ್ತೊಬ್ಬನಿಗೆ ಹಬ್ಬುತ್ತೆ. ಸೀನು ಮತ್ತು ಕೆಮ್ಮಿನ ಗಾಳಿಯಿಂದಲೂ ಹಬ್ಬುತ್ತೆ, ತುಂಬಾ ಹತ್ರ ದೈಹಿಕ ಸಂಪರ್ಕದಿಂದ. ಉದಾಹರಣೆಗೆ ಸ್ಪರ್ಶ ಮತ್ತು ಹಸ್ತಲಾಘವ ಜೊತೆಗೆ ವೈರಸ್ ಇರುವ ವಸ್ತುವನ್ನ ಮುಟ್ಟೋದು, ಇದರ ಬಳಿಕ ಬಾಯಿ ಮೂಗು ಅಥವಾ ಕಣ್ಣುಗಳನ್ನ ಕೈ ತೊಳೆಯದೆ ಮುಟ್ಟಿದ್ರೆ, ಅಪರೂಪದಲ್ಲಿ ಮಲದ ಮೂಲಕ ಮತ್ತು ಸೋಂಕಿರುವ ಪ್ರಾಣಿಗಳಿಂದ ಹಬ್ಬುತ್ತೆ ಈ ಕೊರೋನಾ. ಕೊರೋನಾ ವೈರಸ್ ಸೋಂಕಿನ ಲಕ್ಷಣಗಳೇನು, ಕೊರೋನಾ ವೈರಸ್ ಯಾವ ರೀತಿಯದ್ದು ಮತ್ತು ಸೋಂಕು ಎಷ್ಟು ಗಂಭೀರವಾಗಿದೆ ಅನ್ನೋದರ ಮೇಲೆ ಇದರ ಲಕ್ಷಣವು ಅವಲಂಬಿತವಾಗಿದೆ. ಶೀತದಂತಹ ಶ್ವಾಸಕೋಶದ ಮೇಲ್ಭಾಗದ ಸೋಂಕಿಗೆ ಒಳಗಾದ್ರೆ ನಿಮ್ಮಲ್ಲಿ ಕೆಮ್ಮು, ತಲೆನೋವು, ಜ್ವರ, ಸೀನೋದು, ಉಸಿರಾಟದ ಸಮಸ್ಯೆ, ವಾಂತಿ ಮತ್ತು ಭೇದಿ, ನಿಮೋನಿಯಾ ಹಾಗೂ ಕಿಡ್ನಿ ವೈಫಲ್ಯ, ಮೂಗು ಸೋರೋದು, ಗಂಟು ನೋವು, ಸಂಪೂರ್ಣವಾಗಿ ಅನಾರೋಗ್ಯ, ಈ ರೀತಿಯ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುವುದಂತೆ. ಕೊರೋನಾ ವೈರಸ್ ಪತ್ತೆ ಮಾಡೋದು ಹೇಗೆ? ಕೊರೋನಾ ವೈರಸ್ ಪತ್ತೆ ಮಾಡಲು ವೈದ್ಯರು ವೈದ್ಯಕೀಯ ಇತಿಹಾಸ ತಿಳಿಯುವರು, ದೈಹಿಕ ಪರೀಕ್ಷೆ ಮಾಡುವರು, ರಕ್ತ ಪರೀಕ್ಷೆ ಮಾಡಬಹುದು, ಕಫ, ಗಂಟಲಿನ ಸ್ಟಾಬ್ನ ಮಾದರಿ, ಇತರೆ ಉಸಿರಾಟದ ಪರೀಕ್ಷೆ ಮಾಡಿಸಬಹುದು. ಕೊರೋನಾ ವೈರಸ್ಗೆ ಚಿಕಿತ್ಸೆಗಳು ಯಾವುದು? ಕೊರೋನಾ ವೈರಸ್ ಸೋಂಕಿಗೆ ಯಾವುದೇ ರೀತಿಯ ನಿರ್ದಿಷ್ಟ ಚಿಕಿತ್ಸೆಗಳಿಲ್ಲ. ಕೆಲವು ಜನರು ಅವರಾಗಿಯೇ ಚೇತರಿಸಿಕೊಳ್ಳುವರು, ಆದರೆ ಅದರ ಲಕ್ಷಣಗಳನ್ನು ಈ ರೀತಿಯಾಗಿ ಕಡಿಮೆ ಮಾಡಬಹುದು. ನೋವು, ಜ್ವರ ಮತ್ತು ಕೆಮ್ಮಿಗೆ ಮಾತ್ರೆ ತೆಗೆದುಕೊಳ್ಳೋದು, ಮಕ್ಕಳಿಗೆ ಆಸ್ಪಿರಿನ್ ಕೊಡಬೇಡಿ, 4 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕೆಮ್ಮಿನ ಔಷಧಿ ನೀಡಬೇಡಿ. ಕೆಮ್ಮು ಮತ್ತು ಗಂಟಲು ನೋವು ಕಡಿಮೆ ಮಾಡಲು ಬಿಸಿ ನೀರಿನ ಸ್ನಾನ ಮಾಡೋದು ಒಳ್ಳೆಯದು. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ, ನೀರಿನಾಂಶ ಹೆಚ್ಚು ಸೇವಿಸಿ ಕೊರೋನಾದಿಂದ ಬಚಾವಾಗಬಹುದು. ಕೊರೋನಾ ವೈರಸ್ ತಡೆಯಬಹುದೇಗೆ? ಈಗ ಮನುಷ್ಯರಲ್ಲಿ ಕಾಡುವ ಕೊರೋನಾ ವೈರಸ್ಗೆ ಯಾವುದೇ ರೀತಿಯ ಔಷಧಿ ಇಲ್ಲ, ಆದರೆ ಇದು ಹರಡದಂತೆ ತಡೆಯುವ ಮೂಲಕ ಅಪಾಯವನ್ನು ಕಡಿಮೆ ಮಾಡಬಹುದು. ಇದಕ್ಕೆ ನೀವು ಈ ರೀತಿ ಮಾಡುವುದು ಒಳ್ಳೆಯದು. ಸೋಪು ಮತ್ತು ನೀರನ್ನು ಹಾಕಿ 20 ಸೆಕೆಂಡು ಕಾಲ ಕೈ ತೊಳೆಯಿರಿ. ತೊಳೆಯದೆ ಮುಖ, ಮೂಗು ಅಥವಾ ಬಾಯಿಯನ್ನು ಮುಟ್ಟಲು ಹೋಗಬೇಡಿ. ಅನಾರೋಗ್ಯದಲ್ಲಿರುವ ಜನರೊಂದಿಗೆ ಹತ್ತಿರದ ಸಂಪರ್ಕವಿಟ್ಕೊಳ್ಬೇಡಿ. ಪದೇ ಪದೇ ಮುಟ್ಟುತ್ತಲಿರುವ ಜಾಗವನ್ನು ಆಗಾಗ ಚೆನ್ನಾಗಿ ಸ್ವಚ್ಛ ಮಾಡಿಟ್ಟುಕೊಳ್ಳಿ. ಕೆಮ್ಮು ಮತ್ತು ಸೀನು ಬಂದ ವೇಳೆ ಟಿಶ್ಯೂ ಅಡ್ಡ ಹಿಡಿಯಿರಿ. ಇದರ ಬಳಿಕ ಟಿಶ್ಯೂ ಬಿಸಾಕಿ ಕೈಗಳನ್ನು ತೊಳೆಯಿರಿ. ಅನಾರೋಗ್ಯವಿದ್ರೆ ಮನೆಯಲ್ಲೇ ಉಳಿಯಿರಿ. ಜೊತೆಗೆ ಸೋಂಕಿತರಿಂದ ಸಾಧ್ಯವಾದಷ್ಟು ದೂರ ಇರೋದು ಒಳಿತು. ಹಾಗೆ ಮಾಸ್ಕ್ ಬಳಕೆ ಮಾಡೋದು, ಮಾಂಸ ಮತ್ತು ಮೊಟ್ಟೆಯನ್ನ ಚೆನ್ನಾಗಿ ಬೇಯಿಸಬೇಕು. ಮೇಲಿನ ಲಕ್ಷಣಗಳು ಕಂಡು ಬಂದ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಒಳ್ಳೆಯದು. ವಿರಾಮದ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ರೋಗ ಲಕ್ಷಣಗಳಿದ್ದಲ್ಲಿ ಆಪ್ತ ಮಿತ್ರ ಸಹಾಯವಾಣಿ ವಿಶೇಷ ಟೋಲ್ ಫ್ರೀ ಸಂಖ್ಯೆ 1441-0 ಕರೆ ಮಾಡಿ ಅಗತ್ಯ ಸಲಹೆ ಮಾರ್ಗದರ್ಶನ ಪಡೆಯಬಹುದಾಗಿದೆ. ರೋಗದ ಲಕ್ಷಣಗಳಿದ್ದಲ್ಲಿ ಆಪ್ತ ಮಿತ್ರ ಸಹಾಯವಾಣಿ ವಿಶೇಷ ಟೋಲ್ ಫ್ರೀ ಸಂಖ್ಯೆ 1441-0 ಕರೆ ಮಾಡಿ ಅಗತ್ಯ ಸಲಹೆ ಮಾರ್ಗದರ್ಶನ ಪಡೆಯಬಹುದಾಗಿದೆ. ಒಳಿತನ್ನು ಗಮನದಲ್ಲಿಟ್ಟುಕೊಂಡು
ರಾಜ್ಯ ಸರ್ಕಾರವು ಆಪ್ತ ಮಿತ್ರ ಸಹಾಯವಾಣಿಗೆ ಚಾಲನೆ ನೀಡಿದೆ. ನಿಮಗೆ ಕೊರೋನಾದ ಯಾವುದೇ ಲಕ್ಷಣಗಳು ಕಂಡು ಬಂದಲ್ಲಿ ಅಥವಾ ಅದರ ಬಗ್ಗೆ ಅನುಮಾನವಿದ್ದಲ್ಲಿ ಕೂಡಲೇ ಆಪ್ತ ಮಿತ್ರ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅಥವಾ ಆಪ್ತ ಮಿತ್ರ ಸಹಾಯವಾಣಿ 144410ಗೆ ಕರೆ ಮಾಡಿ. ನಿಮ್ಮ ರೋಗ ಲಕ್ಷಣಗಳನ್ನು ನುರಿತ ವೈದ್ಯಕೀಯ ತಂಡವು ಪರಿಶೀಲಿಸಿ ನಿಮಗೆ ಸೂಕ್ತ ಸಲಹೆ ನೀಡುತ್ತಾರೆ. ನಿಮ್ಮ ಅನುಮಾನವನ್ನು ಬಗೆಹರಿಸುತ್ತಾರೆ. ಅಗತ್ಯವಿದ್ದಲ್ಲಿ ನಿಮ್ಮನ್ನು ಹತ್ತಿರದ ಫೀವರ್ ಕ್ಲಿನಿಕ್ಗೆ ಭೇಟಿ ಮಾಡಲು ಸಲಹೆ ನೀಡುತ್ತಾರೆ. ರಾಜ್ಯದ ಎಲ್ಲಾ ನಿವಾಸಿಗಳು ವಿಶೇಷವಾಗಿ ಕೊರೋನಾ ಹಾಟ್ಸ್ಪಾಟ್ ಪ್ರದೇಶಗಳಲ್ಲಿ ವಾಸಿಸುವುದನ್ನು ತಲುಪಿ ರೋಗ ಲಕ್ಷಣಗಳಂತಹ ಅಥವಾ ಸೋಂಕಿಗೆ ಒಳಗಾಗುವ ಹೆಚ್ಚಿನ ಅಪಾಯ ಹೊಂದಿರುವವರನ್ನು ಗುರುತಿಸುವುದು ಇದರ ಉದ್ದೇಶವಾಗಿದೆ. ಆಪ್ತಮಿತ್ರ ಸಹಾಯವಾಣಿ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಕಾರ್ಯನಿರ್ವಹಿಸುತ್ತದೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೋವಿಡ್ ಸೋಂಕಿನ ಲಕ್ಷಣ ಇರುವ ವ್ಯಕ್ತಿಗಳಿಗೆ ಸಹಾಯವಾಣಿ ಮೂಲಕ ಸಲಹೆ ಹಾಗೂ ಮಾರ್ಗದರ್ಶನ ನೀಡಿ ಸೂಕ್ತ ಚಿಕಿತ್ಸೆಗೆ ನೆರವಾಗುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಅಲ್ಲದೆ ಸೋಂಕಿರುವ ವ್ಯಕ್ತಿಗಳು ಆಸ್ಪತ್ರೆಗೆ ಭೇಟಿ ನೀಡುವುದನ್ನು ತಪ್ಪಿಸುವ ಮೂಲಕ ರೋಗ ಹರಡುವ ಸಾಧ್ಯತೆಗಳನ್ನು ಸಹ ಕಡಿಮೆ ಮಾಡಬಹುದಾಗಿದೆ ಎಂದು ತಿಳಿಸಿದರು. ಬಗೆಹರಿಸಿಕೊಳ್ಳಬಹುದು. ನಿಮ್ಮ ರೋಗ ಲಕ್ಷಣಗಳು ಏನು ಅನ್ನೋದನ್ನು ಗಮನಿಸಿ ಮುಂದೆ ಏನು ಮಾಡಬೇಕು ಎಂಬ ಬಗ್ಗೆ ನುರಿತ ವೈದ್ಯಕೀಯ ತಂಡ ನಿಮಗೆ ಸೂಕ್ತ ಸಲಹೆ ನೀಡಲಿದೆ. ದಯವಿಟ್ಟು ಆಪ್ತ ಮಿತ್ರ ಆಪ್ ಬಳಸಿ ರಾಜ್ಯ ಸರ್ಕಾರದ ಮೇಲೆ. ರಾಜ್ಯದಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ದೈನಂದಿನ ಅಗತ್ಯ ವಸ್ತುಗಳಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸಲಾಗಿದೆ. ಯಾರೂ ಕೂಡ ಮನೆಯಿಂದ ಹೊರಗೆ ಬಾರದೆ ಕೋವಿಡ್ 19 ನಿಗ್ರಹಕ್ಕೆ ಸಹಕರಿಸಬೇಕು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು, ವೈದ್ಯಕೀಯ ಸಿಬ್ಬಂದಿ, ಆರೋಗ್ಯ ಕಾರ್ಯಕರ್ತರು, ಪೊಲೀಸರು, ಸ್ವಯಂ ಸೇವಾ ಸಂಸ್ಥೆಗಳು ಹಗಲಿರುಳು ಶ್ರಮಿಸುತ್ತಿದ್ದು ಅವರ ಪರಿಶ್ರಮವನ್ನು ಗೌರವಿಸಿ ಸಹಕರಿಸೋಣ ಎಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿದರು. ಜ್ವರ, ಒಣಕೆಮ್ಮು ಅಥವಾ ಉಸಿರಾಟದ ತೊಂದರೆ ಅಥವಾ ಇನ್ಫ್ಲೂಯೆನ್ಸಾ ಮಾದರಿಯ ರೋಗ ಲಕ್ಷಣಗಳಿದ್ದಲ್ಲಿ ಆಪ್ತ ಮಿತ್ರ 144410 ಸಂಖ್ಯೆಗೆ ಕರೆ ಮಾಡಿ ಸಲಹೆ ಮಾರ್ಗದರ್ಶನ ಪಡೆಯಬಹುದಾಗಿದೆ. ಕೇಂದ್ರ ಸರ್ಕಾರದ ದೈನಂದಿನ ಬದುಕಿಗೆ ಅಗತ್ಯವಿರುವ ಇನ್ನಷ್ಟು ಚಟುವಟಿಕೆಗಳಿಗೆ ಲಾಕ್ಡೌನ್ ನಿರ್ಬಂಧಗಳಿಂದ ವಿನಾಯಿತಿ ನೀಡಿದೆ. ಕೇಂದ್ರ ಸರ್ಕಾರ ದೈನಂದಿನ ಬದುಕಿಗೆ ಅಗತ್ಯವಿರುವ ಇನ್ನಷ್ಟು ಚಟುವಟಿಕೆಗಳಿಗೆ ಲಾಕ್ಡೌನ್ ನಿರ್ಬಂಧಗಳಿಂದ ವಿನಾಯಿತಿ ನೀಡಿದೆ. ಈ ಮುನ್ನ ಕೃಷಿ ಕ್ಷೇತ್ರಕ್ಕೆ ವಿನಾಯಿತಿ ಪ್ರಕಟಿಸಿದ್ದ ಕೇಂದ್ರ ಸರ್ಕಾರ ಇದೀಗ ಶೈಕ್ಷಣಿಕ ಹಾಗೂ ಶಾಲಾ ಪಠ್ಯಪುಸ್ತಕಗಳನ್ನು ಮಾರಾಟ ಮಾಡುವ ಅಂಗಡಿಗಳು, ಎಲೆಕ್ಟ್ರಿಕ್ ಫ್ಯಾನ್ಗಳನ್ನು ಮಾರಾಟ ಮಾಡುವ ಹಾಗೂ ಮೊಬೈಲ್ ರೀಚಾರ್ಜ್ ಮಳಿಗೆಗಳನ್ನು ತೆರೆಯಲು ಅವಕಾಶ ನೀಡಿದೆ. ನಗರ ಪ್ರದೇಶಗಳಲ್ಲಿನ ಆಹಾರ ಸಂಸ್ಕರಣಾ ಘಟಕಗಳು ಕಾರ್ಯನಿರ್ವಹಿಸಬಹುದು ಎಂದು ಕೇಂದ್ರ ಗೃಹ ಸಚಿವಾಲಯ ಪ್ರಕಟಣೆ ಹೊರಡಿಸಿದೆ. ಮನೆಗಳಿಗೆ ತೆರಳಿ ಹಿರಿಯ ನಾಗರಿಕರ ಆರೈಕೆಯಲ್ಲಿ ತೊಡಗಿಕೊಳ್ಳುವ ನರ್ಸ್ಗಳಿಗೂ ವಿನಾಯಿತಿ ಘೋಷಿಸಿದೆ. ಆದರೆ ಅಂಗಡಿಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಮತ್ತು ಮಾಸ್ಕ್ ಧರಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಸಾರಿಗೆ ವ್ಯವಸ್ಥೆಗೆ ವಿನಾಯಿತಿ ನೀಡಿಲ್ಲ. ಈ ಮಧ್ಯೆ ಮೇಲ್ಕಂಡ ವಿನಾಯಿತಿಗಳು ಸೂಕ್ಷ್ಮ ಪ್ರದೇಶಗಳಿಗೆ ಅನ್ವಯವಾಗುವುದಿಲ್ಲ. ರಾಜ್ಯದಲ್ಲಿ ಇಂದು ಬೆಳಗಿನ ವರದಿ ಪ್ರಕಾರ 7 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದೃಢಪಟ್ಟಿದ್ದು ಸೋಂಕಿತರ ಸಂಖ್ಯೆ 425ಕ್ಕೆ ಏರಿಕೆಯಾಗಿದೆ. ಕಲಬುರಗಿಯಲ್ಲಿ 5, ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ 2 ಪ್ರಕರಣಗಳು ಪತ್ತೆಯಾಗಿವೆ. ಈ ಮಧ್ಯೆ ಇಲ್ಲಿಯವರೆಗೂ 17 ಮಂದಿ ಸೋಂಕಿನಿಂದ ಮೃತಪಟ್ಟಿದ್ದು 129 ಮಂದಿ ಗುಣಮುಖರಾಗಿದ್ದು ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಗದಗ ಜಿಲ್ಲೆಯ ಗ್ರಾಮೀಣ ಭಾಗದ ಜನರಿಗೆ ಮಾಸ್ಕ್ ವಿತರಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಆಯೋಜಿತ ಎನ್ಆರ್ಎಲ್ಎಂನ ಸಂಜೀವಿನಿ ಯೋಜನೆ ಸ್ವಸಹಾಯ ಗುಂಪುಗಳ ಸದಸ್ಯರು ಮಾಸ್ಕ್ ತಯಾರಿಸುವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಲಾಕ್ಡೌನ್ನಿಂದ ಮನೆಯಲ್ಲೇ ಇರುವ ಮಹಿಳೆಯರು ಬಿಡುವಿನ ಸಮಯದಲ್ಲಿ ಶಾವಿಗೆ ಹಾಗೂ
ಎಸ್ಎಚ್ಜಿ ಗ್ರೂಪ್ ಎಲ್ಲೆಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕೆ ಆನಂದ, ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿನ ಸಂಜೀವಿನಿ ಯೋಜನೆಯ ಮಹಿಳಾ ಸದಸ್ಯರು ಈಗಾಗಲೇ 2 ಲಕ್ಷಕ್ಕೂ ಅಧಿಕ ಮಾಸ್ಕ್ಗಳನ್ನು ತಯಾರಿಸಿದ್ದು, ಮುಂದಿನ 1 ವಾರದೊಳಗೆ ಜಿಲ್ಲೆಯ ಎಲ್ಲಾ ಜನರಿಗೂ ಬೇಕಾಗುವಷ್ಟು ಮಾಸ್ಕ್ಗಳನ್ನು ತಯಾರಿಸಲಿದ್ದಾರೆ ಎಂದರು. ವಿತಿನ್ 1 ವೀಕ್ ಇಷ್ಟು ಶಾರ್ಟ್ ಸ್ಪ್ಯಾನ್ನಲ್ಲಿ ಇಷ್ಟು ಬೇಗ ಅವರು ಇಷ್ಟು ಇಂಟ್ರೆಸ್ಟ್ನಿಂದ ಅವ್ರು ಮಾಡ್ತಾರಂತ ನಮಗೆ ಸ್ವಲ್ಪ ಆಶ್ಚರ್ಯ ಆಗಿದೆ. ಇನ್ನೂ ಕೂಡ ಅವರು ಹೆಚ್ಚಿಗೆ ಮಾಸ್ಕನ್ನು ಪ್ರೊಡ್ಯೂಸ್ ಮಾಡಿ ಪ್ರತಿಯೊಂದು ಹಳ್ಳಿನಲ್ಲಿ ಇರುವಂಥ ಜನರಿಗೂ ಈ ಮಾಸ್ಕನ್ನು ತಲುಪಿಸುವಂಥ ಕೆಲಸವನ್ನು ಇಂದು ಮುಂದು ಬರುವಂಥ ವಾರದಲ್ಲಿ ಮಾಡ್ತಾರೆ. ಪ್ರತಿ ಗ್ರಾಮದ ಯೋಜನಾ ನಿರ್ದೇಶಕ ಚಂದ್ರಕಾಂತ ಸದಸ್ಯರು ತಯಾರಿಸಿದ ಮಾಸ್ಕ್ಗಳನ್ನು ಪರಿಶೀಲಿಸಿ ಗ್ರಾಮೀಣ ಭಾಗದ ಜನರಿಗೆ ಮಾಸ್ಕ್ ತಲುಪಿಸುವಲ್ಲಿ ಜಿಲ್ಲಾ ಪಂಚಾಯತಿಯು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಕೊಡಿಸಿದ್ದಾಗಿದೆ, ಅದಕ್ಕೆ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಮಾಸ್ಕ್ಗಳು ರೆಡಿ ಆಗ್ತಾ ಇದ್ದಾವೆ. ಇವತ್ತಿಲ್ಲಿ ಪೇಟಾಲೂರು ಗ್ರಾಮದಲ್ಲಿ ಕೂಡ ಇಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಷ್ಟು ಮಾಸ್ಕನ್ನು ರೆಡಿ ಮಾಡಿ ಕೇಳಿದ್ವಿ. ಈಗಾಗಲೇ 2700 ಮಾಸ್ಕನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ ಅವರು. ಮತ್ತು ಇನ್ನೂ ರಿಮೈನಿಂಗ್ ಏನು ಬೇಕಾಗುತ್ತೆ ಆ ಮಾಸ್ಕ್ಗಳು ಕೂಡ ಇನ್ನೂ 1-2 ದಿನದಲ್ಲಿ ರೆಡಿ ಆಗ್ತವೆ. ವೈರಸ್ ಹರಡಲಾರ್ದಂಗೆ ಕ್ರಮ ವಹಿಸಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ವಿ. ಸಂಜೀವಿನಿ ಯೋಜನೆಯ ಸದಸ್ಯೆ ಬಸಮ್ಮ ಬಿಡುವಿರುವ ವೇಳೆ ಮಾಸ್ಕ್ ತಯಾರಿಸುತ್ತಿದ್ದು ಬೇಜಾರು ಕಳೆಯುವುದರ ಜೊತೆಗೆ ಗ್ರಾಮೀಣ ಭಾಗದ ಜನರಿಗೆ ಮಾಸ್ಕ್ ಒದಗಿಸಿದಂತಾಗುತ್ತದೆ ಎಂದರು. ಈ ಒಂದು ಸೀಜನ್ದೊಳಗೆ ಯಾರು ಕೆಲಸಕ್ಕೆ ಹೋಗಲಾರ್ದ ಸಮಯದಲ್ಲಿ ಮನೆಯಲ್ಲೇ ಇರತಕ್ಕದ್ರ ಸಲುವಾಗಿ ಅವರಿಗೆ ಒಂದು ಮಾಸ್ಕಿಗೆ 2 ರೂಪಾಯಿ ಹಾಗೆ ಅವರು ತಯಾರನೆ ಮಾಡೋದಕ್ಕೋಸ್ಕರ ಅವರಿಗೆ ಒಂದು ಸಹಾಯವನ್ನು ಮಾಡಿರ್ತೇವೆ. ಈಗ ಮತ್ತೊಮ್ಮೆ ಮುಖ್ಯ ಅಂಶಗಳು. ಗದಗಿನಲ್ಲಿ ಲಾಕ್ಡೌನ್ ನಿಯಮ ಉಲ್ಲಂಘಿಸಿದ ಜನರು. ತರಕಾರಿ ತಿನಿಸಿ ಖರೀದಿಸಲು ಸಾಮಾಜಿಕ ಅಂತರ ಕಾಯದೆ ಮುಗಿಬಿದ್ದ ಜನ. ರಂಜಾನ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ. ಗದಗ ಜಿಲ್ಲೆಯ ನರಸಾಪುರದಲ್ಲಿ ಟಿಕ್ಟಾಕ್ ಮಾಡಲು ಹೋಗಿ ಓರ್ವ ಯುವಕ ಬಲಿ. ಲಾಕ್ಡೌನ್ ನಡುವೆಯೂ ಉಡಿ ತುಂಬ ಉತ್ಸವ ಮಾಡಲು ಮುಂದಾದ ಭಕ್ತಾದಿಗಳು. ರೋಗ ಲಕ್ಷಣಗಳಿದ್ದಲ್ಲಿ ಆಪ್ತ ಮಿತ್ರ ಸಹಾಯವಾಣಿಗೆ ಕರೆ ಮಾಡಿ ಅಗತ್ಯ ಸಲಹೆ ಮಾರ್ಗದರ್ಶನ ಪಡೆಯಿರಿ. ಲಾಕ್ಡೌನ್ ನಿರ್ಬಂಧಗಳಿಂದ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದೆ. ರಾಜ್ಯದಲ್ಲಿ 7 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದೃಢ. ಸ್ವಸಹಾಯ ಗುಂಪುಗಳ ಸದಸ್ಯರು ಮಾಸ್ಕ್ ತಯಾರಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಇವೆಷ್ಟು ಸುದ್ದಿಗಳು. ವಾರ್ತೆಗಾಗಿ ವೀಕ್ಷಿಸಿ ಎಸ್ಎನ್ ನ್ಯೂಸ್. ವಂದನೆಗಳು. ವೈರಸ್ ಹಬ್ಬೋದು ಹೇಗೆ, ಇನ್ನು ಈ ಕೊರೋನಾ ಹಬ್ಬೋದು ಹೇಗೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಕೊರೋನಾ ವೈರಸ್ ಒಬ್ಬ ಮನುಷ್ಯನಿಂದ ಮತ್ತೊಬ್ಬನಿಗೆ ಹಬ್ಬುತ್ತೆ. ಸೀನು ಮತ್ತು ಕೆಮ್ಮಿನ ಗಾಳಿಯಿಂದಲೂ ಹಬ್ಬುತ್ತೆ, ತುಂಬ ಹತ್ತಿರ ದೈಹಿಕ ಸಂಪರ್ಕದಿಂದ. ಉದಾಹರಣೆಗೆ ಸ್ಪರ್ಶ ಮತ್ತು ಹಸ್ತಲಾಘವ ಜೊತೆಗೆ ವೈರಸ್ ಇರುವ ವಸ್ತುವನ್ನು ಮುಟ್ಟೋದು, ಇದರ ಬಳಿಕ ಬಾಯಿ ಮೂಗು ಅಥವಾ ಕಣ್ಣುಗಳನ್ನು ಕೈ ತೊಳೆಯದೆ ಮುಟ್ಟಿದ್ರೆ, ಅಪರೂಪದಲ್ಲಿ ಮಲದ ಮೂಲಕ ಮತ್ತು ಸೋಂಕಿರುವ ಪ್ರಾಣಿಗಳಿಂದ ಹಬ್ಬುತ್ತೆ ಈ ಕೊರೋನಾ. ಕೊರೋನಾ ವೈರಸ್ ಸೋಂಕಿನ ಲಕ್ಷಣಗಳೇನು, ಕೊರೋನಾ ವೈರಸ್ ಯಾವ ರೀತಿಯದ್ದು ಮತ್ತು ಸೋಂಕು ಎಷ್ಟು ಗಂಭೀರವಾಗಿದೆ ಅನ್ನೋದರ ಮೇಲೆ ಇದರ ಲಕ್ಷಣವು ಅವಲಂಬಿತವಾಗಿದೆ. ಶೀತದಂತಹ ಶ್ವಾಸಕೋಶದ ಮೇಲ್ಭಾಗದ ಸೋಂಕಿಗೆ ಒಳಗಾದರೆ ನಿಮ್ಮಲ್ಲಿ ಕೆಮ್ಮು, ತಲೆನೋವು, ಜ್ವರ, ಸೀನೋದು, ಉಸಿರಾಟದ ಸಮಸ್ಯೆ, ವಾಂತಿ ಮತ್ತು ಭೇದಿ, ನಿಮೋನಿಯಾ ಹಾಗೂ ಕಿಡ್ನಿ ವೈಫಲ್ಯ, ಮೂಗು ಸೋರೋದು, ಗಂಟು ನೋವು, ಸಂಪೂರ್ಣವಾಗಿ ಅನಾರೋಗ್ಯ, ಈ ರೀತಿಯ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುವುದಂತೆ. ಕೊರೋನಾ ವೈರಸ್ ಪತ್ತೆ ಮಾಡುವುದು ಹೇಗೆ? ಕೊರೋನಾ ವೈರಸ್ ಪತ್ತೆ ಮಾಡಲು ವೈದ್ಯರು
ವೈದ್ಯಕೀಯ ಇತಿಹಾಸ ತಿಳಿಯುವರು, ದೈಹಿಕ ಪರೀಕ್ಷೆ ಮಾಡುವರು, ರಕ್ತ ಪರೀಕ್ಷೆ ಮಾಡಬಹುದು, ಕಫ ಗಂಟಲಿನ ಸ್ಟಾಬ್ನ ಮಾದರಿ ಇತರೆ ಉಸಿರಾಟದ ಪರೀಕ್ಷೆ ಮಾಡಿಸಬಹುದು. ಕೊರೋನಾ ವೈರಸ್ಗೆ ಚಿಕಿತ್ಸೆಗಳು ಯಾವುದು? ಕೊರೋನಾ ವೈರಸ್ ಸೋಂಕಿಗೆ ಯಾವುದೇ ರೀತಿಯ ನಿರ್ದಿಷ್ಟ ಚಿಕಿತ್ಸೆಗಳಿಲ್ಲ. ಕೆಲವು ಜನರು ಅವರಾಗಿಯೇ ಚೇತರಿಸಿಕೊಳ್ಳುವರು, ಆದರೆ ಅದರ ಲಕ್ಷಣಗಳನ್ನು ಈ ರೀತಿಯಾಗಿ ಕಡಿಮೆ ಮಾಡಬಹುದು. ನೋವು, ಜ್ವರ ಮತ್ತು ಕೆಮ್ಮಿಗೆ ಮಾತ್ರೆ ತೆಗೆದುಕೊಳ್ಳುವುದು. ಮಕ್ಕಳಿಗೆ ಆಸ್ಪಿರಿನ್ ಕೊಡಬೇಡಿ. 4 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕೆಮ್ಮಿನ ಔಷಧಿ ನೀಡಬೇಡಿ. ಕೆಮ್ಮು ಮತ್ತು ಗಂಟಲು ನೋವು ಕಡಿಮೆ ಮಾಡಲು ಬಿಸಿ ನೀರಿನ ಸ್ನಾನ ಮಾಡುವುದು ಒಳ್ಳೆಯದು. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ನೀರಿನಾಂಶ ಹೆಚ್ಚು ಸೇವಿಸಿ ಕೊರೋನಾದಿಂದ ಬಚಾವಾಗಬಹುದು. ಕೊರೋನಾ ವೈರಸ್ ತಡೆಯಬಹುದೇಗೆ? ಈಗ ಮನುಷ್ಯರಲ್ಲಿ ಕಾಡುವ ಕೊರೋನಾ ವೈರಸ್ಗೆ ಯಾವುದೇ ರೀತಿಯ ಔಷಧಿ ಇಲ್ಲ. ಆದರೆ ಇದು ಹರಡದಂತೆ ತಡೆಯುವ ಮೂಲಕ ಅಪಾಯವನ್ನು ಕಡಿಮೆ ಮಾಡಬಹುದು. ಇದಕ್ಕೆ ನೀವು ಈ ರೀತಿ ಮಾಡುವುದು ಒಳ್ಳೆಯದು. ಸೋಪು ಮತ್ತು ನೀರನ್ನು ಹಾಕಿ 20 ಸೆಕೆಂಡ್ ಕಾಲ ಕೈ ತೊಳೆಯಿರಿ. ತೊಳೆಯದೆ ಮುಖ, ಮೂಗು ಅಥವಾ ಬಾಯಿಯನ್ನು ಮುಟ್ಟಲು ಹೋಗಬೇಡಿ. ಅನಾರೋಗ್ಯದಲ್ಲಿರುವ ಜನರೊಂದಿಗೆ ಹತ್ತಿರದ ಸಂಪರ್ಕವಿಟ್ಕೊಳ್ಬೇಡಿ. ಪದೇ ಪದೇ ಮುಟ್ಟುತ್ತಲಿರುವ ಜಾಗವನ್ನು ಆಗಾಗ ಚೆನ್ನಾಗಿ ಸ್ವಚ್ಛ ಮಾಡಿಟ್ಟುಕೊಳ್ಳಿ. ಕೆಮ್ಮು ಮತ್ತು ಸೀನು ಬಂದ ವೇಳೆ ಟಿಶ್ಯೂ ಅಡ್ಡ ಹಿಡಿಯಿರಿ. ಇದರ ಬಳಿಕ ಟಿಶ್ಯೂ ಬಿಸಾಕಿ ಕೈಗಳನ್ನು ತೊಳೆಯಿರಿ. ಅನಾರೋಗ್ಯವಿದ್ರೆ ಮನೆಯಲ್ಲೇ ಉಳಿಯಿರಿ. ಜೊತೆಗೆ ಸೋಂಕಿತರಿಂದ ಸಾಧ್ಯವಾದಷ್ಟು ದೂರ ಇರೋದು ಒಳಿತು. ಹಾಗೆ ಮಾಸ್ಕ್ ಬಳಕೆ ಮಾಡೋದು, ಮಾಂಸ ಮತ್ತು ಮೊಟ್ಟೆಯನ್ನ ಚೆನ್ನಾಗಿ ಬೇಯಿಸಬೇಕು. ಮೇಲಿನ ಲಕ್ಷಣಗಳು ಕಂಡುಬಂದ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಒಳ್ಳೆಯದು.